ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರೋಹಿತ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಮುಖಾಂತರ ಲೈವ್ನ ಹೇಗೆ ಸ್ಟಾರ್ಟ್ ಮಾಡೋದು, ಯೂಟ್ಯೂಬ್ ಲೈವಲ್ಲಿ ಸ್ಕ್ರೀನ್ ಶೇರಿಂಗ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋಸ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಮೊದಲನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಸೆಂಟ್ರಲ್ಲಿ ಒಂದು ಪ್ಲಸ್ ಐಕಾನ್ ಕಾಣ್ತಿದೆಯಲ್ಲ, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೋ ಲೈವ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈವ್ ಆಪ್ಷನ್ ಡೈರೆಕ್ಟು ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದಮೇಲೆ ಮೊದಲನೇ ಆಪ್ಷನ್ ಶೋ ಆಗೋದೆ ಮೇಲ್ಗಡೆ ಶೆಡ್ಯೂಲ್ ಮೆಸೇಜ್, ಶೆಡ್ಯೂಲ್ ಮಾಡಿರ್ತಕ್ಕಂಥ ಲೈವ್ಗಳದ್ದು ಇಷ್ಟರಿ ಶೋ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಶೋ ಆಗ್ತಿರ್ತಕ್ಕಂಥದ್ದು ಸ್ಕ್ರೀನ್ ಶೇರಿಂಗ್ ಆಪ್ಷನ್, ಅಂದರೆ ಮೊಬೈಲ್ ಥರ ಒಂದು ಸಿಂಬಲ್ ಕಾಣ್ತಿದೆಯಲ್ಲ ಶೇರ್ ಆಪ್ಷನ್ ಜೊತೆಗೆ. ಆ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಮೊಬೈಲಲ್ಲಿ ಏನು ವರ್ಕ್ ಮಾಡ್ತೀರೋ, ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋ ಗೊತ್ತಾ, ಸೇಮ್ ಅದೇ ಥರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದ್ರು ಗೇಮ್ ಮಾಡಿಕೊಂಡು ಲೈವ್ನ ಮಾಡ್ತಿದ್ದೀರಾ ಅಂದರೆ ಈ ಒಂದು ಆಪ್ಷನ್ನು ಯೂಸ್ ಆಗುತ್ತೆ. ಹಾಗೆಯೇ ನಾರ್ಮಲ್ಲಾಗಿ ಲೈವ್ ಸ್ಟಾರ್ಟ್ ಮಾಡೋರು ಕೂಡ ಈ ರೀತಿ ಒಂದು ಆಪ್ಷನ್ನ ಮುಖಾಂತರ ಕೆಲವೊಬ್ಬರು ಬರ್ತಾರೆ ಲೈವ್ಗೆ, ನೀವು ಕೂಡ ಬೇಕಾದ್ರೆ ಇದ್ರ ಮುಖಾಂತರ ಸಹ ಲೈವ್ನ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಆಪ್ಷನ್ ಇರೋದು ಫ್ರಂಟ್ ಕ್ಯಾಮ್ರಾ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ, ಅದು ರೊಟೇಟ್ ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಯೂಟ್ಯೂಬ್ ಟೈಟಲು, ಯೂಟ್ಯೂಬ್ಗೆ ಯಾವ್ದಾದ್ರು ಒಂದು ಟೈಟಲ್ ನಾವು ವಿಡಿಯೋಗೆ ಯಾವ ಥರ ಟೈಟಲ್ನ ಕೊಡ್ತೀವೋ ಅದೇ ಥರ ಯಾವ್ದಾದ್ರು ಒಂದು ಟೈಟಲ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಲೈಕ್ ಯಾವ ಥರ ಅಂದರೆ ಯೂಟ್ಯೂಬ್ ಫಸ್ಟ್ ಲೈವ್ ಆಗಿರ್ಬೋದು, ಯೂಟ್ಯೂಬ್ ಲೈವ್ ಆಗಿರ್ಬೋದು, ಈ ಥರ ಏನು ಬೇಕಾದ್ರೂ ನಿಮ್ಮ ಒಂದು ನೀವು ಯಾವ ಒಂದು ಟೈಟಲ್ನ ಕೊಡ್ತಾ ಇದ್ರೆ ಅಥವಾ ನೀವೇನಾದ್ರು ಇನ್ಫಾರ್ಮೇಷನ್ನು ಅಥವಾ ಯಾವ್ದಾದ್ರು ಒಂದು ಎಜುಕೇಷನ್ ಬಗ್ಗೆ ವಿಡಿಯೋನ ಮಾಡ್ತಿದ್ದೀರಾ ಅಥವಾ ಏನಾದ್ರು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಿದ್ದೀರಲ್ಲ ಆ ಒಂದು ಟೈಟಲ್ನ ಕೂಡ ಕೊಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಬ್ಲಿಕ್ ಆ್ಯಂಡ್ ಅನ್ಲಿಸ್ಟ್. ಪಬ್ಲಿಕ್ ಅಂದರೆ ನೀವು ಯಾರು ಬೇಕಾದ್ರೂ ಈ ಒಂದು ಯೂಟ್ಯೂಬ್ ಲೈವ್ಗೆ ಜಾಯಿನ್ ಆಗ್ಬೋದು. ಯೂಟ್ಯೂಬ್ ಲೈವ್ ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ ಮುಖಾಂತರ ಜಾಯಿನ್ ಆಗ್ಬೋದು, ಅಥವಾ ಸರ್ಚ್ ಬಾರ್ನಲ್ಲಿ ಸರ್ಚ್ ಮಾಡಿ ಕೂಡ ಯೂಟ್ಯೂಬ್ ಲೈವ್ಗೆ ಯಾರು ಬೇಕಾದ್ರೂ ಪಬ್ಲಿಕ್ಸ್ ಏನಿದ್ದಾರೆ ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಎರಡನೇದಾಗಿರ್ತಕ್ಕಂಥದ್ದು ಅನ್ಲಿಸ್ಟ್. ಅನ್ಲಿಸ್ಟ್ ಲೈವ್ ಅಂದರೆ ಏನಿಲ್ಲ, ನೀವು ಯಾರಿಗೆ ಈ ಒಂದು ಲಿಂಕ್ನ ನೀವು ಈ ಒಂದು ಲೈವ್ನ ಬಂದು ಅನ್ಲಿಸ್ಟಿಂದ ಲೈವ್ನ ಬಂದು ಯಾರಿಗೆ ಲಿಂಕ್ನ ಶೇರ್ ಮಾಡ್ತೀರೋ ಅವರಷ್ಟೇ ನಿಮ್ಮ ಒಂದು ಲೈವ್ನ ಅಟೆಂಡ್ ಮಾಡೋಕ್ಕಾಗುತ್ತೆ. ಲೈಕ್ ನೀವೇನಾದ್ರು ಯೂಟ್ಯೂಬಲ್ಲಿ ಸ್ವಲ್ಪ ಗ್ರೋ ಆಗಿದ್ದೀರಾ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ನಿಮ್ಮ ಒಂದು ಮೆಂಬರ್ಸ್ ಜೊತೆ ಮಾತ್ರ ಮಾತಾಡಬೇಕು ಅಂತ ಟೈಮಲ್ಲಿ ಕೂಡ ಈ ಒಂದು ಅನ್ಲಿಸ್ಟ್ ಲೈವ್ನ ಮಾಡ್ತಾರೆ. ಅಥವಾ ನೀವೇನಾದ್ರು ಮೀಟಿಂಗ್ ಮಾಡ್ತಿದ್ದೀರಾ ಅಥವಾ ಪರ್ಟಿಕ್ಯುಲರ್ ನಮ್ಮ ಒಂದು ರಿಲೇಟೆಡ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆನೆ ಲೈವ್ನ ಮಾಡ್ತಿದ್ದೀರಾ ಅಂದಾಗ ಈ ಒಂದು ಲೈವ್ನ ಮುಖಾಂತರ ಸಹ ನೀವು ಲೈವ್ಗೆ ಬರ್ಬೋದು. ನೆಕ್ಸ್ಟ್ ಆಪ್ಷನ್ ಗೇಮ್ ಟೈಟಲ್ ಅಂತ ಶೋ ಆಗ್ತಿದೆ. ಇದೇನಪ್ಪ ಆಗಿದೆ, ನಾವು ಗೇಮೇ ಆಡ್ತಿಲ್ಲ ಗೇಮ್ ಟೈಟಲ್ ಶೋ ಆಗ್ತಿದೆ ಅಂದರೆ ಸ್ಕ್ರೀನ್ ಶೇರಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ಮೋಸ್ಟ್ ಎಲ್ರಿಗೂ ಸಹ ಗೇಮ್ ಟೈಟಲ್ ಅಂತಕ್ಕಂಥ ಆಪ್ಷನ್ ಶೋ ಆಗುತ್ತೆ. ಯಾಕಂದರೆ ಇದರಲ್ಲಿ ಜಾಸ್ತಿ ಈ ಒಂದು ಸ್ಕ್ರೀನ್ ಶೇರಿಂಗ್ ಆಪ್ಷನ್ ಮುಖಾಂತರ ಎಲ್ಲರೂ ಕೂಡ ಗೇಮಿಂಗ್ ಲೈವ್ಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಗೇಮಿಂಗ್ ಟೈಟಲ್ನ ಕೇಳುತ್ತೆ. ನೀವೇನಾದ್ರು ಗೇಮ್ ಮಾಡ್ಕೊಂಡು ಲೈವ್ನ ಮಾಡ್ತಿದ್ದೀರಾ ಅಥವಾ ಗೇಮ್ನ ಲೈವ್ ಸ್ಟ್ರೀಮ್ ಮಾಡ್ತಿದ್ದೀರಾ ಅಂದರೆ ನೀವು ಗೇಮ್ನ ಟೈಟಲ್ ಆಗಿರ್ಬೋದು, ನೀವು ಗೇಮ್ನ ಟೈಟಲ್ನ ಯೂಸ್ ಮಾಡಿಕೊಂಡು ಟೈಟಲ್ನ ಕೊಟ್ಟು ಕೂಡ ಲೈವ್ಗೆ ಬರ್ಬೋದು ಫ್ರೆಂಡ್ಸ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಂಡರ್ 18 ಏನಾದ್ರು ಲೈವ್ನ ಸ್ಟಾರ್ಟ್ ಮಾಡ್ತು ಅಂದರೆ ಯಾರು ಕೂಡ ನಾರ್ಮಲ್ಲಾಗಿ 18 ಮೇಲೆ ಇರ್ತಕ್ಕಂಥ ಏಜ್ ಅವರು ಲೈವ್ಗೆ ಮೆಸೇಜ್ ಕೂಡ ಓಪನ್ ಆಗೋಲ್ಲ. ನಾವು ಚಾಟ್ನ ಮಾಡೋಕ್ಕೆ ಚಾಟ್ ಕೂಡ ಓಪನ್ ಆಗೋಲ್ಲ. ಓನ್ಲಿ ಏನು 18 ಒಳಗಡೆ ಇರ್ತಾರೆ, ಕಿಡ್ಸ್ ಇರ್ತಾರೆ, ಅವ್ರು ಮಾತ್ರ ಲೈವ್ಗೆ ಅಟೆಂಡ್ ಆಗ್ಬೋದು. ಹಾಗೆಯೇ ನೀವು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೋ ರಿಸ್ಟ್ರಿಕ್ಷನ್ 18 ಓವರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈವ್ಗೆ ಜಾಯಿನ್ ಆಗ್ಬೋದು. 18 ಅಬೋವ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾರ್ ಪಬ್ಲಿಕ್ ಕೂಡ ಲೈವ್ಗೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಹಾಗೆಯೇ ನೆಕ್ಸ್ಟ್ ನಿಮಗೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಆಪ್ಷನ್ಗಳು ಶೋ ಆಗ್ತವೆ. ಆ ಒಂದು ಆಪ್ಷನ್ಗಳು ಏನು, ಹೇಗೆ ವರ್ಕ್ ಮಾಡೋದು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ಪಬ್ಲಿಕ್ ಲೈವ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಒಂದು ವಿಡಿಯೋ ಮಾಡ್ತೀನಿ, ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಲೈವ್ ಸ್ಟಾರ್ಟ್ ಮಾಡೋ ಆಪ್ಷನ್ನು ಬ್ಲೂ ಕಲರಲ್ಲಿ ಶೋ ಆಗುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇರ್ತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಕೂಡ ಲೈವ್ನ ಸ್ಟಾರ್ಟ್ ಮಾಡ್ಬೋದು, ಹಾಗೆಯೇ ಪೋರ್ಟ್ರೇಟ್ ಮೋಡ್ ಕೂಡ ಹಾಕೊಂಡು ನೀವು ಲೈವ್ನ ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಯಾವ ಒಂದು ಆಪ್ಷನ್ ಬೇಕೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಲೈವ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಡೈರೆಕ್ಟು ಲೈವ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ನಿಮಗೆ ಶೇರ್ ಆಪ್ಷನ್ ಕೂಡ ಶೋ ಆಗ್ತಿದೆ. ಆ ಒಂದು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ನ ಕಾಪಿ ಮಾಡಿಕೊಂಡು ಅಥವಾ ವಾಟ್ಸಪ್ ಫ್ರೆಂಡ್ಸ್ಗೆ ನೀವು ಏನು ಅನ್ಲಿಸ್ಟ್ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಅವರಿಗೆ ಶೇರ್ ಮಾಡಿಕೊಂಡು ಕೂಡ ಲೈವ್ನ ಸ್ಟಾರ್ಟ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಅನ್ಲಿಸ್ಟ್ ವಿಡಿಯೋನ ಹೇಗೆ ಸ್ಟಾರ್ಟ್ ಮಾಡೋದು, ಹಾಗೆಯೇ ಸ್ಕ್ರೀನ್ ಶೇರಿಂಗ್ ವಿಡಿಯೋನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಹಾಗೆಯೇ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡ್ವಿ ಯೂಟ್ಯೂಬ್ ಲೈವ್ ಬಗ್ಗೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ ಅವರಿಗೆ ಮತ್ತೆ ಸಿಗೋಣ.